Audio Jungle. Audio Jungle. ಸೋಮೇಶ್ವರ ತೇರಿನ ರಥ ಬೀದಿ ಕಾಮಗಾರಿ ಪರಿಶೀಲಿಸಿದ ಲೋಕಾಯುಕ್ತರ ತಂಡ. ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಪಟ್ಟಣಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು. ಸುಮಾರು 4 ವರ್ಷಗಳ ಹಿಂದೆಯೇ ನಿರ್ಮಾಣವಾಗಿರುವ ಪಟ್ಟಣದ ಐತಿಹಾಸಿಕ ಸೋಮೇಶ್ವರ ದೇವರ ತೇರಿನ ರಥಬೀದಿ ಕಾಮಗಾರಿ ನಿರ್ಮಾಣದ ಕುರಿತು ಬೆಂಗಳೂರಿನ ಲೋಕಾಯುಕ್ತ ಕಚೇರಿಗೆ ದೂರು ಸಲ್ಲಿಸಿದ್ದರ ಹಿನ್ನೆಲೆಯಲ್ಲಿ ಗದಗ ಲೋಕಾಯುಕ್ತ ವಿಭಾಗದ ಸಿಪಿಐ ರವಿ ಪುರುಷೋತ್ತಮ್ ರವರ ತಂಡವು ಪಟ್ಟಣಕ್ಕೆ ಆಗಮಿಸಿ ಸೋಮೇಶ್ವರ ತೇರಿನ ರಥ ಬೀದಿಯ ಕಾಮಗಾರಿಯ ಕಾಂಕ್ರೀಟ್ ರಸ್ತೆಯನ್ನು ಪರಿಶೀಲನೆ ಮಾಡಿದರು. ಪರಿಶೀಲನೆಗೆ ಆಗಮಿಸಿದ ಲೋಕಾಯುಕ್ತ ತಂಡ ರಸ್ತೆಯ ಗುಣಮಟ್ಟವನ್ನು ಮಾಪಕದಿಂದ ಅಳೆಯಿತು. ಅಳತೆಯನ್ನು ಪೂರ್ಣವಾಗಿ ಸಹ ಲೋಕಾಯುಕ್ತ ತಂಡ ಗಣನೆಗೆ ತೆಗೆದುಕೊಂಡು ಅಳತೆ ಮಾಡಿಸಿದರು. ಈ ವೇಳೆ ಗದಗ ಲೋಕಾಯುಕ್ತ ಸಿಪಿಐ ರವಿ ಪುರುಷೋತ್ತಮ ಮಾತನಾಡುತ್ತಾ, 4 ವರ್ಷಗಳ ಹಿಂದೆ KRIDL ಸಂಸ್ಥೆ ಈ ಕಾಮಗಾರಿ ನಿರ್ಮಾಣ ಮಾಡಿರುವ ಕುರಿತಾಗಿ ಬೆಂಗಳೂರಿನ ಲೋಕಾಯುಕ್ತ ಕಚೇರಿಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆಯ ಗುಣಮಟ್ಟ ಪರಿಶೀಲನಾ ತಂಡ ಮತ್ತು KRIDL ಇಲಾಖೆಯ ಅಧಿಕಾರಿಗಳು ಗುಣಮಟ್ಟ ಪರಿಶೀಲನೆಗೆ ಆದೇಶ ಬಂದ ಮೇರೆಗೆ ಮಾಹಿತಿ ಕಲೆ ಹಾಕುತ್ತಿದೆ. ಕಾಮಗಾರಿಯಲ್ಲಿ ಉಪಯೋಗಿಸಿರುವ ಕಚ್ಚಾ ವಸ್ತುಗಳ ಬಗ್ಗೆ ತನಿಖೆ ನಡೆಸಿ ಸಂಪೂರ್ಣ ವರದಿಯನ್ನು ಬೆಂಗಳೂರಿನ ಲೋಕಾಯುಕ್ತ ಕಚೇರಿಗೆ ಕಳುಹಿಸಿಕೊಡಲಾಗುತ್ತಿದೆ ಎಂದು ಹೇಳಿದರು. ಸುದ್ದಿ ತಿಳಿಯುತ್ತಿದ್ದಂತೆ ನಗರದ ಸುತ್ತಮುತ್ತಲಿನ ನಿವಾಸಿಗಳು ಕುತೂಹಲದಿಂದ ಅವರ ಕಾರ್ಯವನ್ನು ವೀಕ್ಷಿಸಿದರು. ಇನ್ನು ಕೆಲವರು ಇದೇ ವೇಳೆ ಕಾಮಗಾರಿ ನಡೆಯುವ ವೇಳೆ ಆಗಿರುವ ವಿಳಂಬ ಹಾಗೂ ಸಮಸ್ಯೆಗಳ ಕುರಿತು ದೂರು ನೀಡಿದರು. ಎಲ್ಲವನ್ನೂ ಆಲಿಸಿದ ಲೋಕಾಯುಕ್ತರ ತಂಡ ಬಂದ ಕೆಲಸ ಪರಿಪೂರ್ಣವಾಗಿ ಮುಗಿಸಿಕೊಂಡು ಅಲ್ಲಿಂದ ತೆರಳಿತು. ಈ ಸಂದರ್ಭದಲ್ಲಿಯೂ ಕೋಪಯೋಗಿ ಇಲಾಖೆಯ ಗುಣಮಟ್ಟ ಪರಿಶೀಲನಾ ವಿಭಾಗದ ಎಲ್ಎಬಾಳಿ ಬಸವರಾಜ್ ಹೊಸಮನಿ, ಪಿಆರ್ ಅಥಣಿ, ಲೋಕಾಯುಕ್ತ ಕಚೇರಿಯ ಎಂಎಸ್ ಗಾರ್ಗಿ, ಎಸ್ಎಸ್ ಅಮರಶೆಟ್ಟಿ, KRIDL ಇಲಾಖೆಯ ಪರ್ವೇಜ್ ಧಾರವಾಡ, ರಮೇಶ್ ಪತ್ತಾರ್ ಸೇರಿದಂತೆ ಅನೇಕರಿದ್ದರು. ಸೋಮಣ್ಣ ಯತ್ತಿನಹಳ್ಳಿ, ಹುಲಿಗೆರೆ ನ್ಯೂಸ ಸುದ್ದಿ ವಾಹಿನಿ, ಗದಗ.